ಟೀಮ್ಗೆ ಸಕ್ಸಸ್ ಸಿಗಬೇಕು. ಮತ್ತೆ ನಮ್ಮ ಸಂದೇಶ್ ಶೆಟ್ಟಿ ಗುಡ್ ಲಕ್, ತುಂಬ ಪರಿಶ್ರಮ ಪಟ್ಟಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೋಸ್ಕರ. ಸಾಕಷ್ಟು ಚರ್ಚೆ ಮಾಡಿ, ಐ ಮೀನ್ ಏನು ಹೇಳ್ತಾರೆ, ರಿಸರ್ಚ್ ಮಾಡಿರುವಂಥ ಸಿನಿಮಾ ಇದು. ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಈಗ ತಾನೇ ಪ್ರೋಮೋ ನೋಡಿದ್ದೀರಾ ಅನ್ಸುತ್ತೆ. ಸಿನಿಮಾ ಬಗ್ಗೆ ನಾವು ಏನು ಹೇಳಿ ಏನು ಹೇಳೋದಿಲ್ಲ, ಅದು ಯಾವ ಕಲರ್ ಇದೆ, ಏನು ವಿಷಯನ ಹೇಳಕ್ಕೆ ಹೊರಟಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ನಮ್ಮ ತನ, ನಮ್ಮ ಸಂಸ್ಕೃತಿ, ಅದನ್ನು ಉಳಿಸ್ಕೋಬೇಕು, ಒಂದಷ್ಟು ಕಳೆದೋಗ್ತಿರೋದನ್ನ ಈ ಏನು ನಮ್ಮ ಹಳೆ ಸಂಪ್ರದಾಯಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನೇ ಈ ಸಿನಿಮಾ ಹೇಳ್ತಿದೆ. ಡಿಸೆಂಬರ್ಗೆ ಸಿನಿಮಾ ತೆರೆ ಮೇಲೆ ಬರ್ತಿದೆ, ನೀವೆಲ್ಲರೂ ಖಂಡಿತ ಪ್ರೋತ್ಸಾಹ ಕೊಡ್ತೀರಿ ಅಂತ ನಂಬ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಸಂದೇಶ್ ಮತ್ತು ನಮ್ಮ ಪ್ರೊಡ್ಯೂಸರ್ ಮತ್ತು ಕಲಾವಿದರು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಆ್ಯಕ್ಚುಲಿ ಪತ್ರಕರ್ತೆಯಾಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳದ್ದು ನಮಗೆ ಒಂಚೂರು ಪರಿಚಯ ಇರುತ್ತೆ. ಆದರೆ ಈ ಗುಮ್ಟಿ ಅನ್ನೋ ಚಿತ್ರ ಮಾಡ್ತಿದ್ದೀನಿ ಅಂತ ಫಸ್ಟ್ ಸಂದೇಶ್ ಹೇಳಿದಾಗ ಏನಿದು ಗುಮ್ಟಿ ಅಂದರೆ ಆ ವರ್ಡೇ ಕೇಳಿರಲಿಲ್ಲ ನಾನು ಆ್ಯಕ್ಚುಲಿ. ಆಮೇಲೆ ಅವ್ರು ಹೇಳಿದ್ರು ಇದೊಂದು ಜನಾಂಗ, ಈ ಥರ ಒಂದು ಆಚರಣೆ ಇದೆ, ಅಲ್ಲೊಂದು ಅರಮನೆ ಇದೆ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸಮುದಾಯನೇ ಇದೆ. ನಮಗೆ ಆಶ್ಚರ್ಯ ಆಯ್ತು, ಇಷ್ಟು ವರ್ಷ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಉಡುಪಿಯಲ್ಲಿರುವಂತಹ ಯಾವುದೇ, ಸ್ವತಃ ಸಂದೇಶ್ ಅವರು ಉಡುಪಿ ರಿಪೋರ್ಟರ್ ಆಗಿದ್ದವರು, ಒಂದು ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದಾಗ ಈ ಬಗ್ಗೆ ಯಾವತ್ತೂ ಒಂದು ಹಿಂಗಿಡಿ ಪೇಪರ್ಗಳಲ್ಲಾಗ್ಲಿ ಎಲ್ಲೂ ಓದಿದ ನೆನಪೇ ಇಲ್ಲ ನನಗೆ. ಈ ಬಗ್ಗೆ ಈ ತರ ಒಂದು ಸ್ಟೋರಿ ಇದೆ, ಸಿನಿಮಾ ಮಾಡ್ತಾ ಇದೀವಿ ಮೇಡಮ್ ಅಂತ ಹೇಳಿದಾಗ ನಂಗೆ ನಿಜಕ್ಕೂ ಈ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಏನು ಅನೇಕ ಸಮುದಾಯಗಳಿದ್ದಾವೆ, ವಿವಿಧ ಆದಂತಹ ಸಂಸ್ಕೃತಿ ಇದೆ, ಅದು ದಿನ ಕಳೆದಂತೆ ನಶಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಸುತ್ತಮುತ್ತ ನಮಗೆ ನೋಡಿ, ಪಕ್ಕದ ಜಿಲ್ಲೆಯಲ್ಲೇ ಇದೆ ಊರು ಉಡುಪಿ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಗೆ ಗೊತ್ತಿಲ್ಲ, ಪತ್ರಕರ್ತೆಯಾಗಿ ನನಗೆ ಗೊತ್ತಿಲ್ಲ. ಈ ಥರ ಎಷ್ಟೋ ಸಮುದಾಯಗಳಿದ್ದಾವೆ, ಎಷ್ಟೋ ಆಚರಣೆಗಳಿದ್ದಾವೆ, ಅದ್ರ ಬಗ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ಥರದ ಚಿತ್ರಗಳು ಬರಬೇಕು, ಒಂದಷ್ಟು ಇಂಥ ಸಂಸ್ಕೃತಿಗಳನ್ನು ಅಳಿಸಿ ಹೋಗ್ತಿರುವಂಥ ಸಂಸ್ಕೃತಿಗಳನ್ನು ಹೊರಗೆ ತರುವಂಥ ಕೆಲಸ ಆಗಬೇಕು ಅಂತ ನನ್ನ ಅನಿಸಿಕೆ. ಅದು ಪುಸ್ತಕದ ರೂಪದಲ್ಲಾಗಿರಲಿ ಅಥವಾ ನ್ಯೂಸ್ಗಳ ರೂಪ, ನ್ಯೂಸ್ಗಳು ಅಂತಂದಾಗ ನಾನು ಒಂದು ನನಗೆ ಅದರಲ್ಲಿ ಇದೆ ಏನಂದರೆ ಇವತ್ತು ಈಗ ಬರುತ್ತೆ, ಯಾರೋ ಒಬ್ಬ ನೋಡ್ತಾನೆ, ಅದು ಆ ಮಟ್ಟಕ್ಕೆ ಅಲ್ಲಿಗೆ ಹೋಗ್ಬಿಡುತ್ತೆ. ಬಟ್ ಈ ಥರದ ಚಿತ್ರಗಳನ್ನು ತೆಗೆದಾಗ ಅಥವಾ ಡಾಕ್ಯುಮೆಂಟ್ರಿಗಳನ್ನು ತೆಗೆದಾಗ, ಕಲಾತ್ಮಕ ಚಿತ್ರಗಳನ್ನು ತೆಗೆದಾಗ ಅದು ಒಂದೆಲ್ಲೋ ಡಾಕ್ಯುಮೆಂಟೇಷನ್ ಆಗುತ್ತೆ, ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ. ಮುಂದಿನ ಜನಾಂಗಕ್ಕೆ ಇದು ಇಂಥದ್ದೊಂದು ಇತ್ತು, ನಾವು ಅದರ ಬಗ್ಗೆ ತಿಳ್ಕೊಳಕ್ ಮುಂದೆ ಬರ್ಬೋದು. ಮುಂದಿನ ಜನಾಂಗ ತಿಳ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಥದ್ದೊಂದು ಇತ್ತು ಅನ್ನೋದಾದ್ರೂ ಮುಂದಿನ ಜನಾಂಗಕ್ಕೆ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಂಥ ಚಿತ್ರಗಳು ಬರೋದಕ್ಕಿಂತ ನಿರ್ದೇಶಕರು, ನಿರ್ಮಾಪಕರುಗಳು ಇಂಥ ಚಿತ್ರಗಳನ್ನು ಇನ್ನಷ್ಟು ತರಬೇಕು, ಕಲಾತ್ಮಕ ಚಿತ್ರಗಳಿಗೆ ಜಾಸ್ತಿ ಒಂದು ತಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸ್ಬೇಕು, ಇಂಥ ಕಲೆಗಳನ್ನು ಉಳಿಸ್ಬೇಕು, ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಎಲ್ಲೆಲ್ಲಿ ನಶಿಸ್ತಾ ಇದೆ, ಎಲ್ಲೆಲ್ಲಿ ಕಳೆದು ಹೋಗ್ತಾ ಇದೆ, ಎಲ್ಲೆಲ್ಲಿ ಹೋರಾಟದ ಹಾದಿಯಲ್ಲಿದ್ದಾರೆ ಕೆಲವೊಂದು ಜನಾಂಗಗಳು. ನೀವು ಮಡಿಕೇರಿ ಕಡೆ ಹೋದ್ರೆ, ಕಾರವಾರ ಕಡೆ ಹೋದ್ರೆ, ಅಥವಾ ನಾರ್ತ್ ಕರ್ನಾಟಕ ಬೀದರ್ ಗುಲ್ಬರ್ಗ ಇಂಥ ಕಡೆ ಹೋದ್ರೆ ಇಂಥ ಜನಾಂಗಗಳು ತುಂಬಾ ಇದಾವೆ. ಅವರು ಸಮಾಜದ ಮುಖ್ಯ ವಾಹಿನಿಗೂ ಬರಲಿಲ್ಲ, ಒಂದಷ್ಟು ಆಚರಣೆಗಳು ಯಾರಿಗೂ ಗೊತ್ತೂ ಇಲ್ಲ, ಅದಕ್ಕೆ ಯಾವುದೇ ಒಂದು ಅದರ ಬಗ್ಗೆ ಯಾರಿಗೂ ಅದರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಅದರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಕೂಡ ಇಲ್ಲ. ಸೊ ಇಂಥ ಚಿತ್ರಗಳು ಇನ್ನಷ್ಟು ಬರಬೇಕು, ಇನ್ನಷ್ಟು ನಿರ್ದೇಶಕರು ನಿರ್ಮಾಪಕರು ಇಂಥ ಚಿತ್ರಗಳನ್ನು ತರುವಂಥ ಒಂದು ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಈ ಚಿತ್ರ ಸಂದೇಶ್ ಅವರ ಮೂರನೆಯ ಚಿತ್ರ. ನಾನು ಅವರನ್ನು 2017 ಕತ್ತಲೆ ಕೋಣೆಯಿಂದ ನೋಡ್ತಾ ಇದ್ದೀನಿ. ಅದಕ್ಕಿಂತ ಹಿಂದೆ ರಿಪೋರ್ಟರಾಗಿ ನಾನು ಅವರು ವರ್ಕ್ ಮಾಡಿದ್ದೀನಿ ಮುಂದೆ ಚಾನೆಲ್ಗಳಲ್ಲಿ. ಅದ ನಂತರ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅವ್ರು ಫಸ್ಟ್ ಈ ಥರ ಮಾಡ್ತಾ ಇದ್ದೀನಿ ಮೇಡಮ್ ಅಂದಾಗ ಅವಾಗಿಂದ ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ತುಂಬ ಛಲ ಇದೆ ಅವರಿಗೆ, ಏನೋ ಒಂದು ಮಾಡಬೇಕು, ನಾನು ಏನಾದರೂ ಮಾಡುವ ಮೇಡಮ್, ಏನಾದರೂ ಮಾಡುವ ಮೇಡಮ್. ಚಲನಚಿತ್ರ ರಂಗದಲ್ಲಿ ನಾವು ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಏನೋ ಒಂದು ಹೆಸರು ತರಬೇಕು. ಅವರ ಇವರ ಕೈಕಾಲು ಹಿಡಿದಲ್ಲ, ಸ್ವಂತ ಪ್ರತಿಭೆಯಿಂದ ನಾನು ಏನಾದರೂ ಮಾಡಬೇಕು ಅಂತ ಯಾವತ್ತೂ ಹೇಳ್ತಾ ಇರ್ತಾರೆ. ಅದು ಏನಾದರೂ ಮಾಡಬೇಕು ಅನ್ನೋದವರು ಮಾಡಲಿ, ಆದಷ್ಟು ಬೇಗ ಮಾಡಲಿ, ಸಕ್ಸಸ್ ಸಿಗಲಿ, ಇನ್ನಷ್ಟು ಚಿತ್ರಗಳು ಅವರ ಕೈಗೆ ಸಿಗಲಿ. ಗುಮ್ಟಿ ಚಿತ್ರ ಅವರ ಏನೋ ಅವ್ರು ಕಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಅವರಿಗೆ ತಕ್ಕ ಪ್ರತಿಫಲ ಸಿಗಲಿ, ಇನ್ನೊಂದಷ್ಟು ಚಿತ್ರಗಳು ಸಿಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಮೂಲಕ. ಸಹೋದ್ಯೋಗಿ ಮಿತ್ರರಿಗೆ ನನ್ನ
ಸ್ವಾಗತವನ್ನು ಹೇಳ್ತೇನೆ. ಯಾಕಂದ್ರೆ ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ಸುಮಾರು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 18 ವರ್ಷದಿಂದ ಸಂದೇಶ್ ಶೆಟ್ಟಿ ಅವರು ನನ್ನ ಒಡನಾಡಿ ಅಂತಾನೆ ಹೇಳ್ಬೋದು. ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಂದೇಶ್ ಅವರು ಸುದ್ದಿ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿಗಳು ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಈ ಹೋಳಿ ಆಚರಣೆಯ ಒಂದು ಸ್ವಲ್ಪ ದಿವಸ ಮೊದಲು ಈಗೊಂದು ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ. ನಾನು ಪೇಪರ್ನಲ್ಲಿ ಆಲ್ರೆಡಿ ಮಾಡಿದ್ದೇನೆ, ಟಿವಿಗೆ ಇದು ಹೊಸ ಅನಿಸ್ತದೆ. ಸೊ ನೀವೊಂದು ಟ್ರೈ ಮಾಡ್ಬೋದು, ಬನ್ನಿ ನನ್ನ ಜೊತೆ. ಸ್ವಲ್ಪ ಡಿಫ್ರೆಂಟ್ ಇದೆ, ಕಲರ್ಫುಲ್ ಕಾಣುತ್ತೆ, ಟಿ ಆರ್ ಪಿಗೆ ರೀಚ್ ಆಗ್ಬೋದು ನೋಡಿ ಅಂತ ಹೇಳಿದೆ. ಸೊ ನನ್ನ ಜೊತೆ ಬಂದಿದ್ರು ಅವರು, ಬಂದು ಖುಷಿಯಾಯಿತು ಆ ಕಲ್ಲರ್ ನೋಡಿ. ಈ ಕಲ್ಲರನ್ನು ಮತ್ತೆ ಕಲರ್ಫುಲ್ ದೊಡ್ಡ ತೆರೆಯಲ್ಲಿ ತೋರಿಸ್ಬೇಕು ಅಂತ ಆಗಲೇ ಒಂದು ಸ್ಕೆಚ್ ಹಾಕಿದ್ರು. ಅದನ್ನು ಹೇಳಿದ್ರು ಕೂಡ ಅಂದರೆ ಮುಂದೆ ಈ ಕಮ್ಯುನಿಟಿಯನ್ನು ಒಮ್ಮೆ ದೊಡ್ಡ ಪರದೆ ಮೇಲೆ ತೋರಿಸುವಂಥ ಅವಕಾಶ ನನಗೆ ಸಿಗುವ ಅಂತ ಆದರೆ ಖಂಡಿತ ನಾನು ತೋರಿಸ್ತೇನೆ ಅಂತ ಹೇಳಿದರು. ಆ ನಂತರ ರೀಸೆಂಟ್ಲಿ ಒಂದು ಇನಾಮ್ದಾರ್ ರಿಲೀಸ್ ಗ್ಯಾಪಲ್ಲಿ ನಾನು ಅವರು ಹೀಗೆ ಒಂದು ಅರಮನೆಯ ಒಂದು ಲೊಕೇಶನ್ ನೋಡಲಿಕ್ಕೆ ಹೀಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಒಂದು ಮೂವಿದೊಂದು ಪ್ಲ್ಯಾನ್ ಇತ್ತು. ಸೊ ಅರಮನೆಯ ಲೊಕೇಶನ್ ನೋಡ್ಲಿಕ್ಕೆ ಹೋದಾಗ ಆನ್ ದಿ ವೇ ಮಾತಾಡುವಾಗ ನಾನು ಹೇಳಿದೆ ಹೀಗೆ ಒಂದು ಕುಡುಬಿ ಸಮುದಾಯ ಇದೆ, ಕುಡುಬಿ ಸಮುದಾಯದ ಒಂದು ಹೋಳಿ ಹಬ್ಬದ ಆಚರಣೆ ಪ್ರಮುಖವಾಗಿ ಈ ಅರಮನೆ ಅಂತ, ಸುರಾಲ ಅರಮನೆ, ಮಣ್ಣಿನ ಅರಮನೆ ಅಂತ ಕರ್ನಾಟಕದಲ್ಲಿ ಉಳಿದಿರುವಂಥ ಏಕೈಕ ಅರಮನೆ ಅಂತ ಕರೀತಾರೆ. ಆ ಅರಮನೆಯಲ್ಲಿ ನಡೀತದೆ, ಅವರ ಒಂದು ಗ್ಯಾದರಿಂಗ್ ಆಗ್ತದೆ. ಕೊನೆಯ ದಿವಸದಲ್ಲಿ ಅಲ್ಲಿ ಬಂದು ನೃತ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಇವರಿಗೆ ಹೇಳಿದೆ. ಸೊ ಅವರಿಗೆ ಮೊದಲ ಹೇಳಿದಂಥ ವಿಚಾರ ಮತ್ತು ಆಮೇಲೆ ಹೇಳಿದಂಥ ವಿಚಾರವನ್ನು ಕನೆಕ್ಟ್ ಮಾಡಿಕೊಂಡ್ರು. ಹೀಗೆ ಮಾತಾಡುವಾಗ ಇಬ್ಬರ ವಿಚಾರ ವಿನಿಮಯದ ನಡುವೆ ಒಂದ್ಲೈನ್ ಸ್ಟೋರಿ ಹುಟ್ಕೊಂತು ಆಮೇಲೆ ಚಿತ್ರ ಅದು ಇಂಪ್ರೂವೈಸ್ ಆಗಿ ಆಗಿದೆ ಅಂತಲೇ ಹೇಳ್ಬೋದು. ಈ ಕಮ್ಯುನಿಟಿಯನ್ನು ಗಮನಿಸ್ತಾ ಹೋದರೆ ತುಂಬ ಅಂದರೆ ಆ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಎಜುಕೇಟೆಡ್ ಇದ್ದಾರೆ. ಎಲ್ಲ ನಮ್ಮಲ್ಲಿ ತುಂಬ ಈ ಪಿ ಡಿ ಒ ಜಾಬ್ಸ್ ಇರ್ಬೋದು ಅಥವಾ ಆಡಳಿತಾತ್ಮಕ ವಿಭಾಗದ ಕೆಲಸಗಳು ಯಾವ್ದು ಬರ್ತದೆ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಅವರು ಇದ್ದಾರೆ. ನಾಯಕ್ ಅಂತ ಕರೀತಾರಲ್ಲ ಅವರಲ್ಲಿ ಬಹುತೇಕ ಅವರು ಕುಡುಬಿ ಸಮುದಾಯಕ್ಕೆ ಸೇರಿದವರು. ಸೊ ತುಂಬ ಎಜುಕೇಟೆಡ್ ಇದ್ದಾರೆ. ಅವರ ಒಂದು ವಿಚಾರಕ್ಕೆ ನಾನು ಯಾವತ್ತೂ ತಲೆ ಬರ್ತೇವೆ ಯಾಕಂತ ಹೇಳಿದ್ರೆ ನಾವು ತುಂಬ ಎಜುಕೇಟೆಡ್ ಆದಾಗ ಅಥವಾ ಸಿಟಿ ಲೈಫಿಗೆ ಒಗ್ಗಿಕೊಂಡ ಹಾಗೆ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮೂಲ ಪರಂಪರೆಯನ್ನ ಬಿಟ್ಟು ಬರ್ತೇವೆ. ಅದು ಮಾಡೋದೇನೋ ಸರಿಯಲ್ಲ ಅಥವಾ ನಮ್ಮ ಸ್ಟೇಟಸ್ ಅಥವಾ ನಾವು ಓದಿದ್ದಕ್ಕೆ ಅದು ಸೂಟ್ ಆಗೋದಿಲ್ಲ ಅಂತದ ಏನೋ ಅಂತ ಗೊತ್ತಿಲ್ಲ. ಬಟ್ ಆ ಕಮ್ಯುನಿಟಿಯಲ್ಲಿ ನಾನು ನೋಡಿದ ಹಾಗೆ ಅವರು ಹಬ್ಬದ ಆಚರಣೆಗೆ ಎಲ್ಲಿದ್ದರೂ ಕೂಡ ಮನೆಗೆ ಬಂದು ಅವರ ಆಚರಣೆಯನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದನ್ನೊಂದು ಅವರ ದೈವದ ಸೇವೆ ಅಂತಲೇ ಮಾಡ್ತಾರೆ. ಅಲ್ಲಿ ಮತ್ತೆ ಕುಡುಬಿ ಸಮುದಾಯದಲ್ಲೂ ಕೂಡ ಎರಡು ವೆರೈಟಿ ಬರ್ತದೆ, ಎರಡು ಕಮ್ಯುನಿಟಿ ಬರ್ತದೆ. ಒಂದು ಮರಾಠಿ ಕುಡುಬಿ, ಮತ್ತೊಂದು ಕುಡುಬಿ ಅಂತ ಸಮುದಾಯ ಇದೆ. ಇವರು ಪುಕ್ಕವನ್ನು ಧರಿಸ್ಕೊಂಡು ಆ ಹೂವಿನ ಇದನ್ನು ಧರಿಸ್ತಾರೆ, ಮತ್ತೊಬ್ಬರು ಒಂಥರ ಈ ಯಕ್ಷಗಾನದ ಥರ ವೇಷ ಧರಿಸ್ಕೊಂಡು ಕುಣಿತಾರೆ. ಒಬ್ಬರು ಮಲ್ಲಿಕಾರ್ಜುನನ್ನ ಪೂಜಿಸಿದರೆ ಅವರನ್ನ ಹೊಗಳಿ ಪದ್ಯಗಳನ್ನು ಹೇಳಿದ್ರೆ ಇನ್ನೊಬ್ಬರು ಅಂಬಾಭವಾನಿ ಭವಾನಿಯನ್ನು ಪೂಜಿಸ್ತಾರೆ. ಒಟ್ಟಾರೆಯಾಗಿ ಇವರ ವಿಚಾರ ಅಂತ ಹೇಳಿದ್ರೆ ಒಂದು ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ಒಂದು ನಾನು ಇಷ್ಟಪಡೋದು ಏನಂತ ಹೇಳಿದ್ರೆ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು ಮತ್ತು ನಮ್ಮ ಆಚರಣೆ ಎಂದಿಗೂ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಗೋವಾದಲ್ಲಿ ಪೋರ್ಚುಗೀಸರು ದಬ್ಬಾಳಿಕೆ ಇತ್ತು, ಒಂದೇ ಕನ್ವರ್ಟ್ ಆಗಬೇಕು ಇಲ್ಲ ಜೀವ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಆಚರಣೆಯನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಒಂದೇ ಉದ್ದೇಶಕ್ಕೋಸ್ಕರ ರಾಜ್ಯದ ಗಡಿ ದಾಟಿ ಕರಾವಳಿಗೆ ಬಂದವರಿಗೆ ಒಂದು ರಾಜಾಶ್ರಯ ಸಿಗ್ತದೆ. ಅಲ್ಲಿ ಅವರು ಅದೇ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬರ್ತಾರೆ. ನಮ್ಮ ಕರಾವಳಿಯಲ್ಲಿ ಈ ಕುಂದ ಕನ್ನಡ ಅಥವಾ ಕುಂದಾಪುರ ಕನ್ನಡ ಮಾತಾಡುವಂಥ ಆ ರೀಜನಲ್ಲಿ ಬಹಳಷ್ಟು ಇಂತಹ ವಿವಿಧತೆಯ ಒಂದು ಆಚರಣೆಗಳನ್ನು ತುಂಬ ನೋಡ್ಬೋದು. ಅದರಲ್ಲಿ ಆ ಜನಗಳು ಈ ಹೊಸ ಆಚರಣೆಯನ್ನು ಕೂಡ ನಮ್ಮ ಜನಗಳು ಅವರನ್ನ ವೆಲ್ಕಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ತನಕ ಅದು ಉಳ್ಕೊಂಡು ಬಂದಿದೆ. ಒಂದು ಭಾಷೆ ಆಗಲಿ ಅಥವಾ ಒಂದು ಸಂಸ್ಕೃತಿ ಆಚಾರ ವಿಚಾರಗಳಾಗಲಿ ನಾವು ಬಳಸಿದ್ರೆ ಮಾತ್ರ ಅದು ಉಳಿತದೆ, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ನಮ್ಮಲ್ಲೊಂದು ಮಾತು ಹೇಳ್ತಾರೆ, ಈ ಸರ್ ಹೇಳಿದ್ರು ಗೆಜೆಟೆಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮಲ್ಲೊಂದು ಯಾವಾಗಲೂ ಶಾಲೆಯಲ್ಲಿ ಹೇಳ್ತಾರೆ ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಬರಲ್ಲ ಅಂತ, ಸಾರು ಮಾಡ್ಲಿಕ್ಕೆ ಬರೋದಿಲ್ಲ ಅದು ನೋಡ್ಬೋದು. ಸೊ ಆ ಪುಸ್ತಕದಲ್ಲಿದ್ರೆ ಬರೋದಿಲ್ಲ, ಕೃತಿಯಲ್ಲಿ ಇರುವುದು ಕಾರ್ಯಕ್ಕೆ ಬಂದ್ರೆ ಮಾತ್ರ ಅದು ಜನರಿಗೆ ರೀಚ್ ಆದರೆ ಅಥವಾ ಅದ್ರ ಬಗ್ಗೆ ಗೊತ್ತಾದ್ರೆ ಮಾತ್ರ ಅದು ಒಂದು ಬೆಳೀಲಿಕ್ಕೆ ಅಥವಾ ಪ್ರಚಾರ ಆಗ್ಲಿಕ್ಕೆ ಇನ್ನೂ ಅವಕಾಶ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಟೀಮ್ ವಿಚಾರಕ್ಕೆ ಹೇಳ್ತಾ ಬಂದ್ರೆ ಸಂದೇಶ್ ಶೆಟ್ಟಿಯವರು ಒಂದು ಮೊದಲಿನ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಉತ್ಸಾಹಿ ಅಂತಲೇ ಹೇಳ್ಬೋದು. ಎಲ್ಲರನ್ನ ಜೊತೆ ಗುಡಿಸ್ಕೊಂಡು ಹೋಗುವಂಥದ್ದು. ಹಳೆಯ ಟೀಮ್ ಏನಿದೆ ನಮ್ಮದು ಕತ್ತಲೆ ಕೋಣೆ ಪ್ರಾರಂಭದಲ್ಲಿ ಯಾರಿದ್ದಾರೆ ಬಹುತೇಕ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ, ಅವರು ಅದೇ ಟೀಮನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ರು. ಮತ್ತೆ ಹೊಸ ನೀರು ಕೂಡ ಬಂದಿದೆ, ಹೊಸ ಜನರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಹೊಸ ಪ್ರಯತ್ನ ಅಂತ ಹೇಳಿದ್ರೆ ಕಮರ್ಷಿಯಲ್ ಎಲಿಮೆಂಟನ್ನು ಹೊರತುಪಡಿಸಿ ಒಂದು ಸಮುದಾಯವನ್ನು ಸಮಾಜಕ್ಕೆ ತೋರಿಸ್ಬೇಕು ಮತ್ತು ಕೇವಲ ಕರಾವಳಿ ರೀಜನ್ಗೆ ಸೀಮಿತವಾಗಿರುವಂಥ ಒಂದು ಸಮುದಾಯವನ್ನು ರಾಜ್ಯದ ಜನತೆ ನೋಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸಿನಿಮಾ ತೆರೆ ಮೇಲೆ ತರ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ನೋಡಬೇಕು, ಒಂದು ಸಹಕಾರ ಕೊಡಬೇಕು ಮತ್ತು ಇಂತಹ
ಇನ್ನಷ್ಟು ಚಿತ್ರಗಳು ಬರಲಿಕ್ಕೆ ನಿಮ್ಮ ಸಹಕಾರ ಅತಿ ಮುಖ್ಯ. ನಿಮ್ಮ ಹರಕೆ ಮತ್ತು ಹಾರೈಕೆಯ ನಿರೀಕ್ಷೆಯಲ್ಲಿ ನಮ್ಮ ತಂಡ ಇದೆ. ಥ್ಯಾಂಕ್ ಯು. ಜನಪದ ಏನ ಆಚರಣೆ ಇದೆ ಅದು ಸೀಮಿತ ಅವಧಿಯಲ್ಲಿತ್ತು. ಸೊ ಸೀಮಿತ ಅವಧಿ ಪ್ಲಸ್ ಯುವರ್ ಸ್ಟೋರಿ ಜರ್ನಿ, ಇದಕ್ಕೆ ಏನು ಬೇಕೋ ಅದನ್ನು ನಾನು ಅಂದರೆ ಸಿನಿಮಾಟೋಗ್ರಫಿ ಮಾಡಿಕೊಟ್ಟಿದ್ದೀನಿ. ತುಂಬ ಥ್ಯಾಂಕ್ಸು ಈ ಟೀಮ್ಗು, ಟೀಮ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಾನು ಮೂಲದ ನಾನು ಈ ಸಿನಿಮಾ ಫೀಲ್ಡಿಗೆ ಹೊಸಬನು. ಅದು ನನ್ನ ಸಂದೇಶ್ ಶೆಟ್ಟಿ ಆಜ್ಗೆ ಅವರು ನನ್ನ ಫ್ರೆಂಡ್, ಹಾಗೆ ನನ್ನೊಂದು ಒಳ್ಳೆ ವೆಲ್ವಿಷರ್. ಅವ್ರನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ. ಅವರಲ್ಲಿ ಒಂದು ಏನಾದರೂ ಮಾಡಬೇಕು ಅನ್ನೋ ಒಂದು ಫೈರನ್ನು ನಾನು ಅಬ್ಸರ್ವ್ ಮಾಡಿ ನನಗೆ ನಾನೇ ಅವ್ರ ಹತ್ರ ಹೇಳ್ತಾ ಇದ್ದೆ, ಏನಾದರೂ ಒಂದು ಯೂನಿಕಾಗಿ ಮಾಡೋಣ ಸಂದೇಶ್ ಅಣ್ಣ, ಏನಾದರೂ ಒಂದು ಎಲ್ಲ ಮಾಡೋ ರೀತಿಯಲ್ಲಿ ನಾವು ಸೇಮ್ ಟ್ರೆಂಡ್ ಬೇಡ, ಸಮಥಿಂಗ್ ನಾವು ನಮ್ಮ ನಮ್ಮ ಸಂಸ್ಕೃತಿ ರಿಲೇಟೆಡ್, ನಮ್ಮ ಕಲ್ಚರ್ ರಿಲೇಟೆಡ್ ಏನಾದರೂ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡೋಣ ನಮ್ಮ ಜನಗಳಿಗೆ, ಅವ್ರು ಒಪ್ಕೋತಾರೆ ಅಂತ ಹೇಳಿದೆ. ಹಾಗೆ ಅನಿರೀಕ್ಷಿತವಾಗಿ ಅವರೊಂದು ನನಗೊಂದು ಇದೇ ಈ ಗುಂಟಿ ವಿಷಯದಲ್ಲಿ ಹೇಳಿದರು. ನನಗೂ ಸ್ವಲ್ಪ ಅದು ಇಷ್ಟ ಆಯಿತು, ಬಿಕಾಸ್ ನಾನು ಚಿಕ್ಕಂದಿಂದ ಆ ಒಂದು ಆಚರಣೆ ನೋಡ್ಕೊಂಡು ಬಂದವನು ನನ್ನ ಪರಿಸರದಲ್ಲಿ. ನನಗೂ ಅದು ರಿಯಲೈಸ್ ಆಯಿತು, ಅದು ಡೇ ತುಂಬ ಅದು ಕಮ್ಮಿ ಆಗ್ತಾ ಇದೆ. ಇವತ್ತಿನ ಯಂಗ್ ಜನರೇಷನ್ ಅದರಿಂದ ಸ್ವಲ್ಪ ಸ್ಲೋಲಿ ಸ್ಲೋಲಿ ಅದರಿಂದ ದೂರ ಹೋಗ್ತಿದ್ದಾರೆ, ಬಿಕಾಸ್ ಅವರಿಗೆ ಬೇಡ ಅನಿಸ್ತಾ ಇದೆ ಅಂತ ಫೀಲಿಂಗ್ ಬಂತು. ಸೊ ಅದನ್ನು ಉಳಿಸ್ಲಿಕ್ಕೆ ಹಿರಿಯರಾದವರಲ್ಲಿ ಈ ಅದರಲ್ಲಿ ಹಿರಿಯರಿಗಿರುವ ನೋವು ಕೂಡ, ಆ ಸಮುದಾಯದ ಹಿರಿಯರಿಗೆ ನೋವು ಕೂಡ ಇತ್ತು. ಸೊ ಅದಕ್ಕೆ ಸಂದೇಶ್ ಶೆಟ್ಟಿಯವರು ಅದ್ರ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಾಧಾರಣ ಒಂದು 6 ಮಂತ್ಸ್ ಆ ವಿಷಯದಲ್ಲಿ ಪರ್ಟಿಕ್ಯುಲರ್ ಆ ಒಂದು ಸಮುದಾಯದ ಸುತ್ತ ಒಂದು 6 ಮಂತ್ಸ್ ಟೂರ್ ಮಾಡಿದ್ರು. 6 ಮಂತ್ಸ್ ಟೂರ್ ಮಾಡಿ ಆ ಒಂದು ಕಮ್ಯುನಿಟಿಯ ಬಗ್ಗೆ ತುಂಬಾ ಡೀಪ್ ಸ್ಟಡಿ ಮಾಡಿ ಅದರದ್ದು ಇನ್ ಅಂಡ್ ಔಟ್ ಡೆಪ್ತ್ ಅನ್ನ ತಿಳ್ಕೊಂಡು ಒಂದು ಸ್ಟ್ರಾಂಗ್ ಆಗಿರೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಒಂದು ಮಾಡ್ಲಿಕ್ಕೆ ಮುಂದ್ ಬಂದ್ರು. ಮತ್ತೆ ತುಂಬಾ ಚೆನ್ನಾಗಿ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು, ಮತ್ತೆ ತುಂಬಾ ಕತೆ ತುಂಬಾ ಚೆನ್ನಾಗಿದೆ, ಜನಗಳಿಗೆ ಖಂಡಿತ ಇಷ್ಟ ಆಗ್ತದೆ. ಇದು ಜಮ್ಮ ಜನಗಳು ಇದನ್ನು ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕೆಂದ್ರೆ 2 hours 5 minutes ಹೋಗ್ತದೆ ಅಂತಿಲ್ಲ, ಅಷ್ಟು ಚೆನ್ನಾಗಿ ಮೂವಿ ಬಂದಿದೆ. ನೀವೆಲ್ಲ ಒಪ್ಕೋತೀರಾ, ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನಮ್ಗಿರ್ಲಿ. ಹೀಗೆ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ನಮ್ಮ ಇಡೀ ತಂಡ ಇದೆ. ಥ್ಯಾಂಕ್ ಯು. ಗುಂಟಿ ಸಂಸ್ಕೃತಿ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅದನ್ನು ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಒಂದು ರೀತಿಯ ಖುಷಿ ಮತ್ತು ಒಂಥರ ಸಾರ್ಥಕತೆ ಸಿಕ್ತು ಅಂತ ಹೇಳ್ಬೋದು. ಒಂದು ಹೊಸ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿತ್ತು, ಮತ್ತು ಇಷ್ಟೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿತ್ತು. ಇದು ನನ್ನ ಮೊದಲನೇ ಪ್ರಾಜೆಕ್ಟ್, ನನಗೆ ಇದು ಯಾವಾಗಲೂ ಕೂಡ ಸ್ಪೆಷಲ್ ಆಗೇ ಇರುತ್ತೆ. ಇನ್ನು ನಮ್ಮ ನಿರ್ದೇಶಕರಂದರೆ ತುಂಬಾ ಸಪೋರ್ಟಿವ್ ಆಗಿದ್ದರು. ಎಲ್ಲಿ ಹೇಗಿರಬೇಕು ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನು ಹೇಳೋದಾಗಿರಬಹುದು, ಅಥವಾ ನನ್ನ ಅನಿಸಿಕೆಗಳನ್ನು ಕೇಳಿ ಅದನ್ನು ಕನ್ಸಿಡರ್ ಮಾಡಬಹುದಾ ಅಂತ ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರಬಹುದು, ಈ ಥರ ಬೇಕಾದಷ್ಟು ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ದರು. ಅವರೊಬ್ಬರೇ ಅಂತ ಅಲ್ಲ, ಎಲ್ಲರೂ ಕೂಡ ಟೀಮಲ್ಲಿ ಎಲ್ಲರೂ ನಾಗೇಶ್ ಸರ್ ಅವರು ಅಥವಾ ಸನತ್ ಅವರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಈ ಗುಂಟಿ ಸಿನಿಮಾ ನನಗೆ ನನ್ನ ಜೀವನ ಪರ್ಯಂತ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗೇ ಇರುತ್ತೆ. ನಮ್ಮ ಸಿನಿಮಾ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿರೋದು ಕೂಡ ನನಗೆ ತುಂಬಾ ಅಫ್ಕೋರ್ಸ್ ಎಲ್ಲರಿಗೂ ಖುಷಿ ಆಗಿರುತ್ತೆ, ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು ಅಷ್ಟೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ, ಒಂದು ಕೆಲಸವನ್ನು ಮಾಡಿ ಫಸ್ಟ್ ನಾವು ನಿರ್ಮಾಪಕರಿಗೆ ಆ ಸಿನಿಮಾವನ್ನು ತೋರಿಸಿದಾಗ ಅವರು ಮೆಚ್ಚಿಕೊಂಡು ಅವರು ಖುಷಿ ಪಡೋದನ್ನ ನೋಡಿದ ಮೇಲೆ ನಮಗೆ ಒಂದು ಹಂತದ ಸಕ್ಸಸ್ ಸಿಕ್ಕಿದೆ ಅನ್ನೋ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಈ ಕಮರ್ಷಿಯಲ್ ಸಿನಿಮಾ ಮಾಡುವಂತಹ ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ಯಾಕಂದ್ರೆ ನಾನು ಮಾಡಿದ 2 ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾ ಆಗಿತ್ತು, ಆದ್ರೆ ಇದು ಒಂದು ಆರ್ಟ್ ಪ್ಯಾಟರ್ನ್, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದ್ರೆ ಯಾವ ಕಮರ್ಷಿಯಲ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ, ಆದ್ರೆ ಆ ಹೂ ಅನ್ನೋ ಒಂದು ಫೈಟು ಅದೆಲ್ಲ ಇಲ್ಲ, ಸಾಂಗ್ಗಳೆಲ್ಲ ಇಲ್ಲ, ಅದನ್ನು ಬಿಟ್ಟು ಕಂಟೆಂಟ್ ಓರಿಯೆಂಟೆಡ್ ಆಗಿ ಒಂದು ಸಿನಿಮಾವನ್ನು ಮಾಡಿದ್ದೇವೆ. ಅಂದರೆ ಪತ್ರಕರ್ತರಾಗಿ ನಾವು ಕೆಲಸ ಮಾಡಿಕೊಂಡಿದ್ದಾಗ ಒಂದಿಷ್ಟು ಮನಸ್ಸಿನಲ್ಲಿ ನಮಗೆ ಆಲೋಚನೆಗಳಿರುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ಒಂದು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಈ ಸಿನಿಮಾ ಅನ್ನೋ ಒಂದು ಮಾಧ್ಯಮ. ಅಂದರೆ ಮಾಧ್ಯಮದಲ್ಲಿರುವಾಗ ಎಲ್ಲ ವಿಚಾರಗಳನ್ನು ನಮಗೆ ಸವಿಸ್ತಾರವಾಗಿ ಬಿತ್ತರಿಸ್ಲಿಕ್ಕೆ ಆಗದೇ ಇರುವ ಒಂದು ಕಾರಣಕ್ಕೆ ಸಿನಿಮಾದ ಮೂಲಕ ನಾವು ಅದನ್ನು ಮಾಡೋಕ್ಕೆ ಹೊರಟಾಗ
ನಮ್ಮ ಈಗ ಅಶ್ವಥ್ ಆಚಾರ್ಯ ಇರ್ಬೋದು, ಅನೀಶ್ ಡಿಸೋಜ ಇರ್ಬೋದು, ಚಿತ್ರ ಮೇಡಮ್ ಇರ್ಬೋದು, ನಾವೆಲ್ಲರೂ ಕೂಡ ಮಾಧ್ಯಮದಿಂದ ಬಂದವರು. ಆವತ್ತಿಗೆ ನಾವು ಒಟ್ಟಿಗೆ ಸೇರಿದ್ದು ಯಾಕಂತ ಹೇಳಿದ್ರೆ, ಅನೀಶ್ ಒಂದು ಪ್ರಸಿದ್ಧ ಒಂದಿಷ್ಟು ಮೇಜರ್ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಡಿ ಒ ಪಿ ಆಗಿ ಕ್ಯಾಮರಾಮ್ಯಾನ್ ಆಗಿ ವರ್ಕ್ ಮಾಡಿದಂಥವ್ರು. ಅವ್ರು ಅದನ್ನೆಲ್ಲ ಬಿಟ್ಟು ವಿಲಿಯಮ್ಸ್ ಅನ್ನುವ ಒಬ್ರು ಪ್ರಸಿದ್ಧ ಡಿ ಒ ಪಿ ಜೊತೆಗೆ ವರ್ಕ್ ಮಾಡಿ ಇವತ್ತು ನಮ್ಮ ಫಸ್ಟ್ ಮೊದಲನೇ ಸಿನಿಮಾ ಗುಮ್ಟಿಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಯಶಾಚಾರ್ಯ ಅವ್ರು, ಅಶ್ವಥ್ ಆಚಾರ್ಯ ಅಂತ ಇತ್ತು, ಅವ್ರು ಯಶಾಚಾರ್ಯ ಅನ್ನೋದೀಗ ನಾವು, ಯಾಕಂತ ಹೇಳಿದ್ರೆ ಯಶಾಚಾರ್ಯನು ಕೂಡ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ, ನನ್ನ ಜೊತೆಗೆ ನನ್ನ ಸಾಧಕ ಬಾಧಕಗಳ ಜೊತೆಗೆ ಸದಾ ನಿಂತಹ ಒಬ್ಬ ವ್ಯಕ್ತಿ. ಹಾಗೆ ಚಿತ್ರ ಮೇಡಮ್ ನಮಗೆ ಮಾರ್ಗದರ್ಶನ ಕೊಟ್ಕೊಂಡು ಅವತ್ತು ಜಿಲ್ಲೆಯಲ್ಲಿ ವರದಿಯನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ತಪ್ಪು ಒಪ್ಪುಗಳನ್ನ ಸರಿಪಡಿಸಿ ವಾಕ್ತ್ರು ಅಂದ್ರೆ ಏನು, ಚಿಟ್ಚಾಟ್ ಅಂದ್ರೆ ಏನು, ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಮೇಡಮು ಅವರು ನಮ್ಗೆ, ಅವರಿಗೊಂದು ಗುರುವಿನ ಸ್ಥಾನ ಇದೆ. ಇವತ್ತು ನಾನು ಅವರಿಗೆ ಗುರು ಅಂತೆ, ಅವರೇ ಹೇಳಿದ್ದು ಮೊನ್ನೆ. ಏನೇ ಇರಲಿ, ಬಟ್ ಆದ್ರೆ ಹೀಗೆ ನಮ್ಮ ಎಡಿಟರ್ ಇರ್ಬೋದು ಶಿವರಾಜ್ ಮೇವು, ಇವರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆಗೆ ಇದ್ದಾರೆ, ಯಾರು ನಾವು ಚೇಂಜ್ ಮಾಡೋದೇ ಇಲ್ಲ. ಲಕ್ಕಿ ನಾಗೇಶ್ ಇರ್ಬೋದು, ಸನತ್ ಉಪ್ಪುಂದ ಇರ್ಬೋದು, ದೀಪಕ್ ಇರ್ಬೋದು, ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹಾಗೆ ಇನಾಮದಾರ್ ಸಿನಿಮಾಕ್ಕೆ ಅವರೇ ಇದ್ರು, ಅವರನ್ನೇ ಮತ್ತೆ ನಾವು ಅವ್ರ ಜೊತೆಗೆ ಜರ್ನಿ ಮಾಡ್ತಾ ಇದ್ದೀವಿ. ಅದ್ಭುತವಾಗಿ ಒಂದು ಸಿನಿಮಾ ತಂಡದ ಜೊತೆಗೆ ಅವರು ಯಾವ ರೀತಿಯಾಗಿ ವ್ಯವಹರಿಸಬೇಕು, ಜಾಸ್ತಿ ಕಮರ್ಷಿಯಲ್ ಆಗದೆ ತಂಡದ ಪರಿಸ್ಥಿತಿ ಹೆಂಗಿದೆ, ಮತ್ತೆ ನಮ್ಮ ಸಿನಿಮಾವನ್ನ ಯಾವ ರೀತಿಯಾಗಿ ರೀಚ್ ಮಾಡಲಿಕ್ಕೆ ಸಹಕರಿಸುವಂತ ಎಲ್ಲಾ ಮನೋಭಾವ ಅವ್ರ ಹತ್ರ ಇದೆ. ಹಾಗೆ ಮೋಹನ್ ಸರ್ ಸಂಗೀತ ನಿರ್ದೇಶಕರಾಗಿ ನನ್ನ ಜೊತೆಗೆ ಕೈ ಜೋಡಿಸಿದ್ರು, ನನ್ನನ್ನ ಸಹಿಸ್ಕೊಂಡಿದ್ರು. ನಾನೊಂದು ಸ್ವಲ್ಪ ಕಿರಿಕಿರಿ ಮನುಷ್ಯ, ಅದನ್ನ ಸಹಿಸ್ಕೊಂಡ್ರು. ಮಗು ತರ ಅವರು, ಆ ಮಗು ಜೊತೆಗೆ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ತುಂಬಾ ಹಿರಿಯರು, ತುಂಬಾ ಸೀನಿಯರು. ಅವ್ರ ಜೊತೆಗೆ ನಾವೆಲ್ಲರೂ ನಮ್ಗೊಂದು ಸ್ವಲ್ಪ ನಾನು ಸಿಟ್ಟು, ಅಂದ್ರೆ ಅವ್ರ ಮೇಲೆ ಸಿಟ್ಟಲ್ಲ, ಕೆಲಸದ ಮೇಲೆ ಸಿಟ್ಟು. ಹಾಗಾಗಿ ಹೀಗೆಲ್ಲ ಆಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಸರ್. ಏನಾದ್ರೂ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಿ. ಹಾಗೆ ವೈಷ್ಣವಿ ನಾಡಿಗ ಇವರು ನಮಗೆ ಮಿಥುನ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇಂದ ಅವರು ಪರಿಚಯ ಆದ್ರು. ಕೊಟ್ಟಂತ ಪಾತ್ರವನ್ನ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ಕುಂದಾಪುರ ಕನ್ನಡವನ್ನ ಕಲಿತು ಇವತ್ತು ಕುಂದಾಪುರದ ಮನೆಮಗಳ ಆಗಿದ್ದಾಳೆ. ಯಾಕಂತ ಹೇಳಿದ್ರೆ ಇನ್ನು ಕುಂದಾಪುರದ ಯಾವುದೇ ಸಿನಿಮಾ ಆ ಭಾಷೆ ಒಂದು ಪ್ರಾದೇಶಿಕ ಭಾಷೆ, ಅದು ಆ ಭಾಷೆಯ ಕನ್ನಡವೇ ಅದು, ಕನ್ನಡದಲ್ಲಿ ಒಂದು ಅರೆಗನ್ನಡ ಅಂತ ಹೇಳಿ ಆ ಅರೆಗನ್ನಡವನ್ನ ನಮಗಿಂತ ಚೆನ್ನಾಗಿ, ಅಂದ್ರೆ ನಾವು ಬಾಂಬೆದಲ್ಲಿ ಓದಿದ್ದು, ನಾವು ಕುಂದಾಪುರ ಕನ್ನಡ ಮಾತಾಡುವಾಗಲೂ ಕೂಡ ನಾವು ಒಂದ್ ಸ್ವಲ್ಪ ಇದಾಗತ್ತೆ, ಆದ್ರೂ ಕೂಡ ಆಕೆ ನೀಟಾಗಿ ಅದನ್ನ ಕಲ್ತ್ಕೊಂಡು ನೀಟಾಗಿ ಅದನ್ನ ಸಿನಿಮಾದಲ್ಲಿ ಅದನ್ನ ಬರ್ಕೊಂಡು ತಪ್ಪಾಗತ್ತಾ ಅಂತ ಹೇಳಿ ಬೇರೆ ಸೀನಿಯರ್ ಅಲ್ಲಿ ಕುಂದಾಪುರದ ಆರ್ಟಿಸ್ಟ್ ಜೊತೆಗೆ ಕುತ್ಕೊಂಡು ಎಲ್ಲವನ್ನ ಮಾಡಿ ಕಲ್ತಿದ್ದಾಳೆ. ಆಕೆಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೆಲ್ಲ ಆಗ್ಲಿ ಕಾರಣ ಏನಂತ ಹೇಳಿದ್ರೆ ಇವರೆಲ್ಲ ಸೇರಿದ್ರು. ಇನ್ನೊಂದು ನಮ್ಮ ಅನ್ನದಾತರು ನಿರ್ಮಾಪಕರು, ಯಾಕಂತ ಹೇಳಿದ್ರೆ ಇನಾಮದಾರ್ ಆಗಿ ನಾನು ಮಲಗಿದ್ದೆ ಒಂದೂವರೆಗೆ. ನಾನು ಅಶ್ವತ್ತು ಅದಕ್ಕಿಂತ ಮುಂಚಿನ ದಿನ ಒಂದು ಕಡೆ ಸುದ್ದಿಗೆ ಹೋಗಿದ್ದೀವಿ, ಅಂದ್ರೆ ಅವರು ಸುದ್ದಿ ಮಾಡ್ತಾ ಇವಾಗ್ಲೂ ಪ್ರೆಸೆಂಟ್ ಚಾನೆಲ್ ಅಲ್ಲಿ ಇದಾರೆ ಅವರು. ನಾನು ಹೋಗ್ತಾ ಇರ್ಬೇಕಾದ್ರೆ ಇನಾಮದಾರ್ ಆಯ್ದು ಏನಾದ್ರೂ ಒಂದು ಕಮರ್ಷಿಯಲ್ ಸಿನಿಮಾ ಕನ್ನಡದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಮಾಪಕರನ್ನ ನಾವು ಎಲ್ಲೋ ಅವ್ರನ್ನ ಕಷ್ಟದ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸ್ತೀವಿ, ಮಾಡಿದ್ರೆ ಸ್ಟಾರಿಗೆ ಸಿನಿಮಾ ಮಾಡಬೇಕು, ಹೊಸಬರನ್ನ ಹಾಕೊಂಡು ಎಂಥ ಕಂಟೆಂಟ್ ಇದ್ರು ಥಿಯೇಟರ್ಗೆ ಜನ ಬರಲ್ಲ ಅಶು, ಏನ್ ಮಾಡುವ ಅಂತ ಕೇಳಿದಾಗ ನಾವು ಒಂದು 10 ವರ್ಷದ ಹಿಂದೆನೋ 8 ವರ್ಷದ ಹಿಂದೆನೋ ಒಂದು ಗುಂಪಿ ಸಂಪ್ರದಾಯವನ್ನ, ಕುಡುಬಿ ಸಮುದಾಯದ ಗುಂಪಿ ಸಂಪ್ರದಾಯವನ್ನ ನೋಡಿದ್ವಿ. ನಮ್ಮ ವಿಕಾಸ್ ಸರಿಗೂ ಕೂಡ ಅದು ತುಂಬಾ ಹತ್ತಿರವಾಗಿರುವಂತ ಒಂದು ಸಬ್ಜೆಕ್ಟ್, ಯಾಕಂದ್ರೆ ಅವರೂರಲ್ಲೇ ಇರುವಂತದ ಆ ಕಲ್ಚರು. ನಾನು ಹೇಳಿದಾಗ ಅವರು ಕಥೆಯನ್ನ ಕೇಳಿಲ್ಲ, ಏನೂ ಕೇಳಿಲ್ಲ. ಅಣ್ಣ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಇಷ್ಟು ಬಜೆಟ್ ಅಂದಾಗ ಫಸ್ಟ್ ಒಂದು 5 ಲಕ್ಷ ನನಗೆ ಅಕೌಂಟಿಗೆ ಏನು ಎಂತ ಕೇಳದೆ ಹಾಕದಂತ ಒಬ್ಬ ನಿರ್ಮಾಪಕ. ಇಂಥ ನಿರ್ಮಾಪಕರನ್ನ ನಾವು ದೇವರನ್ನೇ ಹೇಳ್ತೇನೆ, ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಇಂಥ ನಿರ್ಮಾಪಕರನ್ನ ಇಂಡಸ್ಟ್ರಿಯಿಂದ ಕಳ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಣ್ಣ, ಇದ್ರಲ್ಲಿ ದುಡ್ಡು ಬರೋದಿಲ್ಲೋ ಅಂತ ನಾನು ಹೇಳೋದಿಲ್ಲ ಅಣ್ಣ, ಬಟ್ ಒಂದು ಒಳ್ಳೆ ಸಿನಿಮಾ ನಿಮ್ಮ ಹೆಸರಲ್ಲಿ ನಾನು ಕೊಡ್ತೀನಿ ಅಂತ. ಬಟ್ ಆದ್ರೆ ಇವತ್ತು ದುಡ್ಡು ಬರುವ ಸ್ಥಿತಿಯಲ್ಲಿ ನಮ್ಮ ಸಿನಿಮಾ ಹೋಗ್ತಾ ಇದೆ, ಒಂದಿಷ್ಟು OTT ಅವರು ನಮ್ಮ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಇಂಥ ಈ ಕನ್ನಡ ಚಿತ್ರರಂಗದ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆ, ಬಿಸ್ನೆಸ್ ಆಗಲ್ಲ ಅನ್ನೋತಿದ್ದಾರೆ ಅಂತ ಇದಾರಲ್ಲ, ಅಂತ ಆಗ್ತಾನೂ ಇದೆ. ಅದೇ ರೀತಿ ಅಂತ ಪರಿಸ್ಥಿತಿಯಲ್ಲಿ ಗುಮ್ಟಿ ಇನ್ನು ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಒಂದು 2 OTT ಅವರು, ಅದು ಪರಭಾಷೆ OTT ಅವರು ನಮ್ಮನ್ನ ಕೇಳ್ತಾ ಇದ್ದಾರೆ, ಕಂಟೆಂಟ್ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ, ಸದ್ಯದಲ್ಲಿ ರಿಲೀಸ್ಗಿಂತ ಮುಂಚೆನೆ ನಾನು ಬಿಸ್ನೆಸ್ ಲಾಕ್ ಮಾಡ್ತೀನಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಕಾಸ್ ಶೆಟ್ಟಿ ಕತೆ ಕೇಳದೆ ನಂಗೆ ದುಡ್ಡು ಹಾಕಿದ್ದಾರೆ, ನನ್ನ ಮುಂದಿನ ಸಿನಿಮಾದ್ದು ಕೂಡ ಅವರೇ ಪ್ರೊಡ್ಯೂಸರು,
ಯಾಕೆ ಹೇಳ್ತೀನಿ ಅಂದ್ರೆ, ಇವರು ಬೇರೆ ಒಂದು ಸಿನಿಮಾ ಮಾಡ್ಲಿಕ್ಕಂತ ನನ್ನ ಹತ್ರ ಬಂದಿದ್ರು. ಆವಾಗ ನಾನು ಅವರಿಗೆ ಹೇಳಿದೆ, ಸದ್ಯದ ಪರಿಸ್ಥಿತಿ ಬೇಡ, ಅಷ್ಟೆಲ್ಲ ಬಜೆಟ್ ಹಾಕಿ ದೊಡ್ಡ ಬಜೆಟಿನ ಸಿನಿಮಾ, ಆ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಮಾಡೋಕ್ಕಾಗಲ್ಲ, ಆ ಬಜೆಟ್ ಎಲ್ಲ ಹಾಕಿದ್ರೆ ಕಷ್ಟ ಆಗುತ್ತೆ ಅಣ್ಣ, ನಿಮಗೆ ಆ ದುಡ್ಡು ಕಳ್ಕೊಂಡ್ರೆ ಅದನ್ನು ನಿಭಾಯಿಸೋ ಶಕ್ತಿ ಇದ್ರೆ ಮಾತ್ರ ಮಾಡೋಣ ಅಂತ ಹೇಳಿದೆ. ಆವಾಗ ಅವರು ಒಂದು ವರ್ಷ ಗ್ಯಾಪ್ ತಗೊಂಡ್ರು, ಅವ್ರು ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ಹೇಳಿದೆ ಸೊಸೈಟಿಯಲ್ಲಿ ಇಡೀ ಬಡ್ಡಿ ಬರುತ್ತೆ ಅಂತ ಹೇಳಿದ್ದೆ, ಅವ್ರು ಹಂಗೆ ಮಾಡಿ ಸೊಸೈಟಿ ಅಣ್ಣ ಅಲ್ಲೆಲ್ಲ ಇಟ್ಟರು, ಬಡ್ಡಿ ಬಂದಿದ್ದೆಲ್ಲ ಗೊತ್ತಿಲ್ಲ. ಬಟ್ ಅಂದ್ರೆ ಅದನ್ನ ಹೇಳದೆ ಅವ್ರು ಮಾಡಿದ್ರು. ಅದಕ್ಕೆ ನಾನು ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಾರಿ ಅಂತೂ ನಾವು ದೇವರನ್ನೇ ತಪ್ಪಿಸೋದಿಲ್ಲ. ನಮಗಾದ್ರೆ ಅಣ್ಣ ನೀವು ಹೇಳ್ದಂಗೆ ಅಣ್ಣ ಮಾಡ್ತೀನಿ, ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡೆ ಹೋಗ್ತೀನಿ ಅಣ್ಣ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೆಂಗಿದೆ ಏನು ಈ ಸಿನಿಮಾ, ಇದು ಬಣ್ಣದ ಲೋಕ, ಇಲ್ಲಿ ಯಾವ್ರಿ ಎಷ್ಟೊತ್ತಿಗೆ ಏನಾಗುತ್ತಂತ ಇಲ್ಲ. ಇಲ್ಲಿ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನಿಂದ ಎಷ್ಟೋ ಜನ ದುಡಿತಾರೆ ಸರ್. ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು, ಒಂದು ಮಾಧ್ಯಮ ಇರ್ಬೋದು, ಇಲ್ಲ ಯಾರೋ ಒಬ್ಬ ಪೋಸ್ಟ್ ಅಣಸೋನ್ ಇರ್ಬೋದು, ಎಲ್ಲರಿಗೂ ಕೂಡ ಕಮರ್ಷಿಯಲ್ ಇರುತ್ತೆ. ಆದ್ರೆ ಅದು ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಆ ನಿರ್ಮಾಪಕ ಫಸ್ಟ್ ಗೆದ್ದು ಎರಡನೇ ಸಲ ಬರ್ಬೇಕು ಸರ್. ಅವ್ನು ಬಂದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಇರೋದಿಲ್ಲ. ಇಂಥ ಕಲಾತ್ಮಕ ಚಿತ್ರವನ್ನ ನಾವು ಗಟ್ಟಿಯಾಗಿ ಅಪ್ಕೊಳ್ಳಿಕ್ಕೆ, ಯಾಕಂದ್ರೆ ಕೊಕ್ಕೆ ಅಂತ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮ್ಮ ಸಿನಿಮಾ ಈಗ ಕೂಡ ಸೆಲೆಕ್ಟ್ ಆಗಿದೆ. ಅದು ಅವಾರ್ಡ್ ಬಂದ್ರೆ ನಾನು ಅದನ್ನ ಖುಷಿಯನ್ನ ವ್ಯಕ್ತಪಡಿಸ್ತೀನಿ, ಸೆಲೆಕ್ಟ್ ಆಗ್ತಾ ಇರತ್ತೆ. ಹಾಗಾಗಿ ಒಂದಿಷ್ಟು ಫಿಲ್ಮ್ ಫೆಸ್ಟಿವಲ್ ಕೂಡ ಹಾಕಿದ್ದೀವಿ, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬರುವಂತ ಒಂದು ಆಸೆ ಇದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕದ ಈ ಕಲ್ಚರು, ಕರ್ನಾಟಕದ ಜನಪದ ಈ ಕಲ್ಚರ್ ಅನ್ನ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾವ ರೀತಿ ಅಪ್ಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತೆ ಅಂತ ನಾನು ಕಾತುರದಲ್ಲಿದ್ದೀನಿ. ಇಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲದೆ ಒಂದು ಜನಪದ ಕಲೆಯನ್ನ ಉಳಿಸ್ಕೊಳ್ಳಿಕ್ಕೆ ಅಪ್ ಟು ಕುಂದಾಪುರದಿಂದ ಸೋಲಾಪುರ ತನಕ ನಮ್ಮ ಇಡೀ ಸಿನಿಮಾ ತಂಡ ಜರ್ನಿ ಮಾಡಿದೆ. ಒಟ್ಟಾರೆಯಾಗಿ ನನಗೆ ತುಂಬಾ ಖುಷಿ ಅಂತ ಅಂತ ಹೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಲಿಕ್ಕೆ ನಿರ್ಮಾಪಕರುಗಳ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಹಿರಿಯ ಒಂದಿಷ್ಟು ಪತ್ರಕರ್ತರು ಯಾವಾಗ್ಲೂ ಹೇಳೋದು ನನಗೆ ಕಿವಿ ಮಾತು, ಯಾವತ್ತು ಗ್ಯಾಪ್ ಕೊಡ್ಬೇಡ ನೀನು, ಸಿನಿಮಾ ಮಾಡ್ತಾ ಇರೋ. ಹೌದು, ನಾನು ಗ್ಯಾಪ್ ಕೊಡಬಾರ್ದು, ಆದ್ರೆ ಪ್ರೊಡ್ಯೂಸರ್ ಗ್ಯಾಪ್ ಆಗ್ತಾರೆ ನಾವು ಸಿನಿಮಾ ಮಾಡ್ತಾ ಹೋದ್ರೆ. ಅದಕ್ಕೋಸ್ಕರ ಅದನ್ನೆಲ್ಲ ಅಳದು ತೂಗಿ ಈ ಸಿನಿಮಾಗಳನ್ನ ಕೈ ಹಾಕೊಂಡಿದ್ದೀನಿ. ಮುಂದಿನ ಇನ್ನೊಂದು ದೊಡ್ಡ ಸಿನಿಮಾ ಜೊತೆ ನಾವೇ ಇಬ್ರು ಜುಗಲ್ಬಂದಿಯಾಗಿ ಮತ್ತೆ ಸಿನಿಮಾ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಬಿಸ್ನೆಸ್ ಆಗ್ತಾ ಇದೆ, ಆ ಖುಷಿಯಲ್ಲಿ ಇವ್ರು ಒಪ್ಕೊಂಡ್ರು. ಇದು ಬಿಸ್ನೆಸ್ ಆಗಿಲ್ಲ ಅಂದ್ರೆ ದೇವರಣ್ಣ ಇವ್ರು ಹೆಂಗ್ ಒಪ್ಕೊಂತಾರೆ? ಅದು ಇದೆ, ಯಾಕಂದ್ರೆ ಅವ್ರು ಒಪ್ಕೊಳ್ಳೋದಲ್ಲ ನಂಗೆ ಒಪ್ಸ್ಕೊಳ್ಳೋಕು ಕಷ್ಟ ಆಗತ್ತೆ. ಒಟ್ಟಾರೆಯಾಗಿ ಗುಮ್ಟಿ ಇದೊಂದು ಸಾಂಪ್ರದಾಯಿಕವಾದ ಸಿನಿಮಾ, ಕರ್ನಾಟಕದ ಜನಪದ ಕಲೆ. ಈ ಜನಪದ ಕಲೆಯನ್ನ ಥಿಯೇಟ್ರಲ್ಲೇ ನೋಡಿ, ಸದ್ಯದಲ್ಲೇ ಬಿಡುಗಡೆ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ನಮ್ಮನ್ನ ಹರಿಸಿ ಕಲಾತ್ಮಕ ಚಿತ್ರ ಅಂತ ಹೇಳಿ, ಯಾವುದು ಆರ್ಟ್ ಫಿಲ್ಮ್ ಅಂತ ಅಸಡ್ಡೆ ತೋರಿಸ್ಬೇಡಿ, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ತೀನಿ.